ಇದು ಆರೋಗ್ಯ ಹೇಗಿದೆ? ಅಲ್ಲ, ಆರೋಗ್ಯ ಶುಗರ್ ಇದೆ. ಆಯ್ತು, ಒಂದು 15 ವರ್ಷ ಆಯ್ತು. ಅವ್ರು ಬಂದವ್ರು ನನ್ನ ಚೆನ್ನಾಗಿ ಉಪಚರ್ಸ್ ಕಲ್ಸ್ಬೇಕು ಅನ್ನೋ ಆಸೆ ಜಾಸ್ತಿ ಇದೆ. ಆಸೆ ನಿರಾಸೆ ಮಾಡ್ಬಿಡಿ. ತುಂಬಾ ಇರಿಟೇಟ್ ಮಾಡ್ತೀರಾ. ಆ ಇರಿಟೇಟ್ ಮಾಡೋರ್ಗೆಲ್ಲರಿಗೂ ನಮಸ್ಕಾರ. ದಯವಿಟ್ಟು ಮಾಡಕ್ ಹೋಗ್ಬಿಡಿ. ಶ್ರಮ ಇದೆ, ಆಟ ಅಲ್ಲ ಇದು, ತರಲೆ ಅಲ್ಲ. ತುಂಬಾ ಖುಷಿಯಾಗಿ ಮಾಡ್ತಾ ಇದ್ದೀರಾ, ಇನ್ನೂ ಖುಷಿ ಮಾಡಿ ಇನ್ನ ಕಲ್ತ್ಕೊಳ್ಳಿ. ಇರಿಟೇಟ್ ಮಾಡಿದೆ. ಆರೋಗ್ಯ ಶುಗರ್ ಇದೆ. ಆಯ್ತು, ಒಂದು 15 ವರ್ಷ ಆಯ್ತು. ತುಂಬಾ ಕೆಲಸ ಮಾಡ್ತಾ ಇದೀವಿ. ನಿಮ್ಗೆಲ್ಲ ಗುಣ ಮಾಡಿಸ್ಬೇಕು. ಅವ್ರು ಬಂದವ್ರು ನನ್ನ ಚೆನ್ನಾಗಿ ಉಪಚರ್ಸ್ ಕಲ್ಸ್ಬೇಕು ಅನ್ನೋ ಆಸೆ ಜಾಸ್ತಿ ಇದೆ. ಆಸೆ ನಿರಾಸೆ ಮಾಡ್ಬಿಡಿ. ನಾನು ಇರೋವರೆಗೂ, ನನ್ನ ಶಕ್ತಿ ಇರೋವರೆಗೂ ನಾನು ದುಡಿತೀನಿ. ದುಡಿಯೋದಕ್ಕೆ ಬೆಲೆ ಕೊಡ್ತೀನಿ. ದಯವಿಟ್ಟು ಇದೊಂದು ಮಾಡಬೇಡಿ. ತುಂಬಾ ಇರಿಟೇಟ್ ಮಾಡ್ತೀರಾ. ಆ ಇರಿಟೇಟ್ ಮಾಡೋರ್ಗೆಲ್ಲರಿಗೂ ನಮಸ್ಕಾರ. ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಯಾರಿಗೂ ಮಾಡಬೇಡಿ. ಡೌಟ್ ಇದೆ ಮಾಡಿ ತಿಳ್ಕೊಳ್ಳಿ. ಏನೋ ತಿಳ್ಕೊಳ್ಳಿ, ಹೇಳೋಣ. ಸುಮ್ ಸುಮ್ನೆ ಸರ್ ಬೆಳ್ಳುಳ್ಳಿ ಕವನೆ ರಾಹುಲ ಏನ್ ಮಾಡ್ತಾವ್ ಸರ್, ರಾಹುಲ ಎಲ್ಲ ಒಂದ್ ಸರ್, ಚಂದ್ರು ಏನ್ ಮಾಡ್ತಾರ ಸರ್. ಬಿಡಿ, ಬೇಡ, ಅದೆಲ್ಲ ಮಾಡಕ್ ಹೋಗ್ಬೇಡಿ. ಶ್ರಮ ಇದೆ, ಆಟ ಅಲ್ಲ ಇದು, ತರಲೆ ಅಲ್ಲ. ನಾವು ಹೇಳ್ಕೊಟ್ರು ಅಡಿಗೆಯಿಂದ ಲಕ್ಷಾಂತರ ಜನ ಅಡಿಗೆ ಮಾಡಿದ್ದಾರೆ. ಒಂದ್ 15 ಜನ ಹೋಟ್ಲು ಮಾಡಿದ್ದಾರೆ. ನಾನು 2-3 ಹೋಟ್ಲು ಓಪನಿಂಗ್ ಹೋಗಿದ್ದೀನಿ. ಖುಷಿ ಆಗತ್ತೆ, ಕಲೀರಿ ಅಂತೀನಿ. ಯಾರು ತೋರಿಸ್ಕೊಡಲ್ಲ, ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ಳಿ. ನಾನು ನಾನು ಯಾರಿಗೂ ತೋರಿಸ್ಕೊಡಲ್ಲ. ಬೇರೆ ಜನ ನಾನು ತೋರಿಸಿದ್ದೀನಿ. ತುಂಬಾ ಖುಷಿಯಾಗಿ ಮಾಡ್ತಾ ಇದ್ದೀರಾ, ಇನ್ನೂ ಖುಷಿ ಮಾಡಿ ಇನ್ನ ಕಲ್ತ್ಕೊಳ್ಳಿ. ರಿಟೈನ್ ಮಾಡಿ ಕೇಳ. ಇದು ಎಲ್ಲ ಹೇಳಿದ್ರ, ಇದು ಮಾಂಸ ಹೇಳ್ತಿರ್ತೀರಾ ಈಗ, ಚಿಕನ್? ನಾನು ಹೋದ್ನಲ್ಲ ಮಾರ್ಕೆಟ್ಗೆ, ಆ ಥರನೇ ನಾನು ಮಟನ್ ಅಂಗಡಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಾನು ಕೇಳ್ತೀನಿ, ತಂದ್ಕೊಡ್ತಾರೆ. ಅವ್ರ ಕಟಿಂಗ್ ಗೊತ್ತು, ಅವ್ರಿಗೆಲ್ಲ ಗೊತ್ತು. ದಿನ ಎಷ್ಟು ಕೆಜಿ ಬೇಕಪ್ಪ ಅಂತ ತಂದ್ಕೊಡ್ಬಿಡ್ತಾರೆ. ಚಿಕನ್ ಇಷ್ಟು ಬೇಕು ಅಂತ 30 ವರ್ಷದಿಂದ ಒಂದೇ ಅಂಗಡಿ ಚಿಕನ್, ಒಂದು 17-18 ವರ್ಷದಿಂದ ಒಂದೇ ಅಂಗಡಿ ಮಟನ್. ನಂಬಿಕೆ ನಮ್ಮ ಮೇಲೂ ಇದೆ, ಅವ್ರ ಮೇಲೂ ಇದೆ. ನಾವು ಡೈಲಿ ತೂಕ ಹಾಕೊಂತೀವಿ. 10 ಗ್ರಾಮ್, 50 ಗ್ರಾಮ್, 100 ಗ್ರಾಮ್ ಬರುತ್ತೆ ಕಮ್ಮಿ. ಅದೆಲ್ಲ ಕಟಿಂಗ್ ಮಾಡೋ ವೇಸ್ಟ್ ಆಗುತ್ತೆ, ಅದೆಲ್ಲ ಆಗುತ್ತೆ. ಅದೆಲ್ಲ ನಮ್ಗೆ ಗೊತ್ತಿದೆಯಲ್ಲ. ನಾವು ಅದಕ್ಕೂ ನಾವೇ ಹೋಗ್ಬೇಕು, ಆಕ್ಚುಲಿ ಹೋಗ್ಬೇಕು. ಆದ್ರೆ ನನ್ನ ಮೇಲೆ ಅವ್ರ ನಂಬಿಕೆ ಇದೆ, ಅವ್ರ ಮೇಲೆ ನನಗೆ ನಂಬಿಕೆ ಇದೆ. ಕರೆಕ್ಟ್ ಆಗಿ ಕೊಡ್ತಾ ಇದಾರೆ. ತಿಂದವರೆಲ್ಲ ಸಖತ್ ಆಗಿದೆ, ಏನ್ ಸರ್ ಮಟನ್ ಸ್ಮೂತ್ ಆಗಿದೆ, ತುಂಬಾ ಚೆನ್ನಾಗಿರುತ್ತೆ, ಕ್ಲಾಸ್ ಆಗಿದೆ ಅಂತ. ಸಾಕು 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 ಅಷ್ಟೇ ಸರ್, ಇನ್ನೇನು ನನ್ ಬೇಡ. ನಂಬಿಕೆ ಇದೆ, ನಂಬಿಕೆ ಇಟ್ಕೋಬೇಕು ಎಲ್ಲ. ನಾಟಿ ಕೋಳಿ ಆಗಲಿ, ಮಟನ್ ಆಗಲಿ, ಚಿಕನ್ ಆಗಲಿ, ಮೀನಾಗಲಿ, ಯಶವಂತಪುರ ಯಾರ್ಡ್ಗೆ ಹೋಗ್ತೀನಿ, ಸ್ಪೈಸೀಸು ಅಕ್ಕಿ ಎಲ್ಲ ಸೆಲೆಕ್ಟೆಡ್ ಅಂಗಡಿಗಳಲ್ಲಿ. ಹೌದು, ಈಗ ಮಸಾಲೆ ಐಟಮು, ಅಕ್ಕಿ, ಇವು ಕಾಳುಗಳು, ಅದಕ್ಕೆಲ್ಲ ಎಲ್ಲ ಹೋಗ್ತೀರಾ? ಯಶವಂತಪುರಕ್ಕೆ ಹೋಗ್ತೀನಿ, ವಾರಕ್ಕೊಂದು 15 ದಿನಕ್ಕೆ ಒಂದ್ಸಲ ಹೋಗ್ತೀನಿ. ಈಗ ಸ್ವಲ್ಪ ಲೋಡ್ ಜಾಸ್ತಿ ಆಗಿರೋದ್ರಿಂದ 8 ದಿನಕ್ಕೆ ಒಂದ್ಸಲ ಹೋಗ್ತೀನಿ. ನಾನೇ ಹೋಗ್ತೀನಿ, ಯಾವಕ್ಕೂ ಬೇರೆಯವ್ರನ್ನ ಡಿಪೆಂಡ್ ಆಗಿಲ್ಲ. ನಾನೆಲ್ಲ ರೆಗ್ಯುಲರ್ ಅಂಗಡಿಗಳೇ. ಹೋದ್ರೆ ಫೋನ್ ಮಾಡಿ ತಂದ್ಕೊಡ್ತಾರೆ, ಹೋಗ್ತೀನಿ. ಅಲ್ಲೂ ಸ್ವಲ್ಪ ಮಾತಾಡ್ಬೇಕಲ್ಲ, ಜನ ಜೊತೆ ಸಂಪರ್ಕ ಇರ್ಬೇಕಲ್ಲ. ಬೆಲೆ ಏನಾಗಿದೆ, ಏನಿದೆ ಅಲ್ಲಿನ ವಾತಾವರಣ ಏನು. ಈಗ ಮಾರ್ಕೆಟ್ಗೆ ಹೋಗ್ತೀವಿ, ಅವ್ರ ಶ್ರಮ. ಅವ್ರು ಬೆಳಿಗ್ಗೆ 3:30 ಎದ್ದು ಬಂದಿರ್ತಾರೆ, ಅವ್ರ ಶ್ರಮ. ನಾನು ಮಾಡೋದು ಹಂಗನ್ಬಿಟ್ಟು ಮನೇಲಿ ಮನ್ಕೊಬೋದಲ್ಲ, ಮನ್ಕಬಾರ್ದು. ಕೆಲ್ಸಕ್ಕೆ ಬೆಲೆ ಕೊಡ್ಬೇಕು. ಅದು 1,000 ರೂಪಾಯಿ ಉಳಿದ್ರೆ 3 ಜನಕ್ಕೆ ಸಂಬಳ ಆಗತ್ತೆ. ಅಲ್ಲಿ ಹೋದಾಗ ನಾವು ಸೆಲೆಕ್ಟ್ ಮಾಡೋ ಐಟಮ್ ತೊಗೊಂತೀವಿ, ಒಂದಿನ 10 ರೂಪಾಯಿ ಇರುತ್ತೆ, ಒಂದಿನ 15 ರೂಪಾಯಿ ಆಗುತ್ತೆ. ನಾವು ಯಾರಿಗೋ ಕಾಂಟ್ರಾಕ್ಟ್ ಕೊಡ್ತೀವಿ, ಜಾಸ್ತಿ ತರ್ತಾರೆ, ನಮ್ಮ ಹುಡುಗರು ಹೋಗ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ಇದಕ್ಕೋಸ್ಕರ ನಾನಾಗ ನಾನೇ ಹೋಗೋದ್ರಿಂದ ನಾನು ಮಾಡೋ ಐಟಮು, ನಾನು ಕೊಡೋ ಪದಾರ್ಥಗಳು ಖುಷಿಯಾಗಿರುತ್ತೆ. ಸಾಕು. ಏನ್ರಿ ಓನರ್ ಆಗಿ ಎಲ್ಲ ಮಾಡ್ತೀರಾ? ಅಲ್ಲ, ಓನರ್ ಆಗಿರೋದೇ ಈಗೆಲ್ಲ ಕೆಲಸ ಮಾಡಿ ಓನರ್ ಆಗಿರೋದು. ಓನರೇ ಹೋಗಿ ಮನೇಲಿ ಕೂತ್ಕೊಂಡ್ಬಿಟ್ರೆ ಹೋಟ್ಲು ನಡೆಯಲ್ಲ, ಮನೇನೂ ನಡೆಯಲ್ಲ. ಇವತ್ತು ಎಷ್ಟೋ ಹೋಟ್ಲುಗಳು ಬಾಕ್ಲಾಕ್ ಇದು ಒಂದು ಕಾರಣ. ಇದು ನೋಡಿದ್ರೆ ಇದು ಗ್ಯಾಸು, ಕಿಚನ್ ಅಲ್ಲಿ ವೇಸ್ಟೇಜು. ನಮ್ಗೆ ಎಷ್ಟು ಕಟ್ ಕೊತ್ತಂಬರಿ ಬೇಕು ಅಷ್ಟೇ ಕಟ್ ಮಾಡ್ಕೋತೀವಿ, ಎಷ್ಟು ಮೆಂತ್ಯ ಬೇಕು ಅಷ್ಟೇ ಕಟ್ ಮಾಡ್ತೀವಿ. ನಮ್ಗೆ ಟೊಮೆಟೊ ಜಾಸ್ತಿ ಯೂಸ್ ಮಾಡಲ್ಲ, ಟೊಮೆಟೊ ಇಷ್ಟು ಬೇಕು ಅಂತ ಕಟ್ ಮಾಡ್ಕೋತೀವಿ. ಅದೆಲ್ಲ ವೇಸ್ಟ್ ಆಗ್ಬಾರ್ದು. ಒಂದೊಂದು ಹೋಟ್ಲುಗಳಲ್ಲಿ ವೇಸ್ಟ್ ಆಗೋದನ್ನೆಲ್ಲೇ ಹುಡುಗರದೊಂದು 1/2 ಭಾಗ ಸಂಬಳ ಎತ್ತಬಹುದು. ಇದು ತುಂಬಾ ನೋಡ್ಕೋಬೇಕು. ನೀವೆಷ್ಟು ಅದನ್ನು ಪ್ರೀತಿ ಕೊಡ್ತೀರಾ, ಅದೆಷ್ಟು ನೋಡ್ತೀರಾ, ಎಷ್ಟು ಕಾಳಜಿ ವಹಿಸ್ತೀರಾ, ಅಷ್ಟು ನಿಮಗೆ ಉಳಿಯುತ್ತೆ. ಉಳಿದ್ರೆ ತಾನೇ ನಾವು ಚೆನ್ನಾಗಿರ್ತೀವಿ. ಇವತ್ತು ಉಳಿಯೋದು ತುಂಬಾ ಕಷ್ಟ ಇದೆ, ಇವತ್ತು ಉಳಿಸ್ಕೊಳೋದು ಕಷ್ಟ ಇದೆ. ಯಾಕಂದ್ರೆ ಎಲ್ಲಾ ಬೆಲೆ ಗಗನಕ್ಕೇರಿದೆ. ಅದನ್ನು ನಾವು ಆಟ ಆಡ್ಬೇಕು ಅಂದಾಗ ಅದಕ್ಕೆ ನಾವು ಶ್ರಮ ಪಟ್ರೆ ಅದು ಉಳಿಯುತ್ತೆ. ಇಷ್ಟೇ, ಇದೆಲ್ಲ ಬಿಸ್ನೆಸ್ ಲಾಜಿಕ್ಸ್. ನಾನು ಎಲ್ಲಾನು ಹೇಳ್ತೀನಿ, ನೀವು ಎಲ್ಲ ಮಾಡಿ. ಆದ್ರೆ ನಾನು ಇನ್ನೆಲ್ಲೂ ಹೋಟ್ಲು ಮಾಡಲ್ಲ, ಇನ್ನು ಯಾವ್ದು ಮಾಡಲ್ಲ. ಇಷ್ಟೇ ಸಾಕು. ಶಿವಾನಂದ ಹೋಟ್ಲು ಒಂದೇ? ಶಿವಾನಂದನೇ ಸರ್ ನನ್ನ ಜೀವಾಳ. ಮನೇಲಿ ಇಲ್ಲೇ ಮಾಡಿದೀನಾ, ಇಲ್ಲೇ ಲಾಸ್ಟು.